ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಬ್ಲಾಕ್ ಟಿಕೆಟ್ ನವೀನ್. ಇವಾಗ ಒಡಿಯಾ 4K ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಗೋಯ್ತು. ನನಗೆ ಇಷ್ಟ ಆಗಿದ್ದ ಮೇನ್ ಸ್ವಲ್ಪ ಸೀನ್ಸ್ ಎಲ್ಲ ನಿಮ್ಗೆ ಹೇಳ್ತೀನಿ, ನಿಮಗೂ ಅದು ಇಷ್ಟ ಆಗಿರ್ಬೋದು ಅನ್ಸುತ್ತೆ. ಒಂದು ಪಂಚ್ ಡೈಲಾಗು ಸಾಕತ್ತಾಗಿ ಬಂತು. ಪಂಚ್ ಡೈಲಾಗ್ ಎಲ್ಲ ತುಂಬ ಅದ್ಭುತವಾಗಿ ನಮ್ಮ ದರ್ಶನ್ ಅವರು ಸೂಪರ್ ಆಗಿ ಮಾತಾಡಿದ್ರು. ನನಗಂತೂ ತುಂಬ ಇಷ್ಟ ಆಯ್ತು. ಪಂಚ್ ಡೈಲಾಗ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಈ ಟ್ರೈಲರ್ ನೋಡ್ತಾ ಇರುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್ ಎಲ್ಲ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಲೈಕ್ ಎಂಗೇಜ್ ಆಗಿತ್ತು ಅಂತ ಹೇಳ್ತಾರಲ್ವಾ, ಆ ತರ ಲೈಕ್ ನೀವು ನೋಡ್ತಾ ಇದ್ರೆ ಲೈಕ್ ನೋಡ್ಬೇಕು ಅಂತ ಒಂದು ಫೀಲ್ ಕೊಡ್ತಾ ಇದೆ. ತುಂಬಾ ಅದ್ಭುತವಾಗಿತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅದು ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಈ ಟ್ರೈಲರ್ ನೋಡ್ತಾರಾಗ ನನಗೇನು ಅನಿಸ್ತಾ ಅಂದ್ರೆ ಇದು ಬಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತರ ಅನಿಸ್ತಾ ಇದೆ. ಯಾಕಂದ್ರೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ. ಓ, ಐ ತಿಂಕ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇರಬೇಕು ಅನ್ಸುತ್ತೆ. ನೆಕ್ಸ್ಟ್ ಇದರಲ್ಲಿ ನನಗೆ ಅನ್ಸಿ ಒಳ್ಳೆ ತರ ಅನಿಸಿದೆ ಏನಂದ್ರೆ ರೈತರ ಬಗ್ಗೆ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಹಾಕಿ ಮುಗಿಸ್ತಾ ಇದಾರೆ. ಒಂದ್ ವೇಳೆ ರೈತರ ಬಗ್ಗೆ ಮಾತಾಡ್ತಾ ಇದಾರ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ಓಕೆ, ಅದು ನಾವು ಸಿನಿಮಾ ನೋಡಾದ್ಮೇಲೆ ನಮಗೆ ಗೊತ್ತಾಗುತ್ತೆ ರೈತರ ಬಗ್ಗೆ ಏನಾದ್ ಇದೆಯಾ ಇಲ್ವಾ ಅಂತ. ಇವಾಗ ಸದ್ಯಕ್ಕೆ ನಮ್ಗೇನೋ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಲ್ಲ. ಸೊ ಸಿನಿಮಾ ಬರೋ ತನಕ ವೈಟ್ ಮಾಡೋಣ, ಇದ್ರಲ್ಲಿ ಏನಿದೆ ಅಂತ ನಾವು ತಿಳ್ಕೋಬಹುದು. ನೆಕ್ಸ್ಟ್ ಕಾಮಿಡಿ ಆಕ್ಟರ್ಸ್ ಒಂದ್ ಇಬ್ರು ಇರೋತ್ರ ಇದೆ ಇದ್ರಲ್ಲಿ. ಸಾಧು ಕೋಕಿಲೋ ಅವರೆಲ್ಲ ಇದಾರೆ. ಓಕೆ, ಹಂಗ್ ನೋಡ್ತಾ ಇದ್ರೆ ಕಾಮಿಡಿ ಕಡೆನೂ ಸ್ವಲ್ಪ ಟಚ್ ಮಾಡಿರೋ ತರ ಇದೆ. ಒಳ್ಳೆ ಕಾಮಿಡಿ ಬರ್ಲಿ, ನಾವೆಲ್ಲ ಲೈಕ್ ಹೋಗಿ ನೋಡಿ ಎಂಜಾಯ್ ಮಾಡೋ ತರ ಈ ಸಿನಿಮಾ ಬರ್ಲಿ ಅಂತ ನನ್ನ ಒಂದು ವಿಶ್ ಅಂದ ಆರೈಕೆ. ನಿಮ್ಗೆ ಏನ್ ಅನ್ನಿಸ್ತು ಟ್ರೈಲರ್ ನೋಡಿ, ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡ್ಕೊಂಡು ನನಗೆ ತಿಳಿಸಿ. ಆಮೇಲೆ ನಾನೇ ಮಾತಾಡಿದ ಈ ವಿಷಯಗಳ ಬಗ್ಗೆ ನಿಮ್ಗೇನಾದ್ರು ಒಂದು ಒಪಿನಿಯನ್ ಇದ್ರೆ ಅದು ಕೂಡ ತಿಳಿಸಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬೇರೆ ಯಾವ್ದಾದ್ರು ಒಂದು ಒಳ್ಳೆ ವಿಡಿಯೋ ತಿರ್ಗಾ ಬಂದು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.